ಕೊರೋನಾ ಜನರನ್ನ ಕಿತ್ತು ತಿಂತಾ ಇದೆ, ಸರ್ಕಾರ ಕಣ್ಮುಚ್ಚಿ ಕೂತ್ಕೊಂಡಿದೆ, ಎಲ್ಲ ಶತಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಜನರಿಗೆ ಮಂತ್ರಿಗಳು ಭರವಸೆ ಕೊಡ್ತಾನೇ ಇದ್ದಾರೆ. ಆದರೂ ಸೋಂಕಿತರಿಗೆ ಕೋವಿಡ್ ಸೆಂಟರ್ನಲ್ಲಿ ನರಕದ ದರ್ಶನ ಆಗ್ತಾ ಇದೆ. ಇನ್ನೊಂದು ಕಡೆ ಜನಾನೂ ಅಷ್ಟೇ ಮೈ ಮರೆತು ಕೊರೋನಾಗೆ ಆಹ್ವಾನ ಕೊಡ್ತಾ ಇದ್ದಾರೆ. ದೃಶ್ಯ ಒಂದು, ರಾಯಚೂರು. ರಾಯಚೂರಿನ ಒಪೆಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗ್ತಿಲ್ಲ ಅಂತ ವಿಡಿಯೋ ಮಾಡಿದ್ದ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಯಾದಗಿರಿಯ ಸುರಪುರ ತಾಲೂಕಿನ ಸೂಗೂರು ಗ್ರಾಮದ ಬಸನಗೌಡ ಅನ್ನೋರು ಆಸ್ಪತ್ರೆ ಇಬ್ಬರ ವರ್ತನೆಯಿಂದ ಕೆರಳಿದ ಪೊಲೀಸರು ವಾರ್ನಿಂಗ್ ಮಾಡಿ ಕಳುಹಿಸಿದ್ದಾರೆ. ದೃಶ್ಯ ಐದು, ಕೆಆರ್ ಮಾರ್ಕೆಟ್ ಬೆಂಗಳೂರು. ಕೆಆರ್ ಮಾರ್ಕೆಟ್ ಬಹುತೇಕ ಖಾಲಿ ಹೊಡಿತಿದ್ರೆ ಶಿವಾಜಿನಗರದಲ್ಲಿ ಮಾತ್ರ ಜನ ಸಾಗರವೇ ನೆರೆದಿತ್ತು. ರಸೇಲ್ ಮಾರ್ಕೆಟ್ ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಬಹುತೇಕರು ಮಾಸ್ಕ್ ಹಾಕಿಲ್ಲ, ಸಾಮಾಜಿಕ ಅಂತರವಂತೂ ಮೊದಲೇ ಇಲ್ಲ. ಗುಂಪು ಗುಂಪಾಗಿ ನಿಂತು ವ್ಯಾಪಾರ ಮಾಡಿದ್ದು ಮಾರ್ಷಲ್ಸ್ ಬಿಬಿಎಂಪಿ ಸಿಬ್ಬಂದಿ ಇಲ್ಲದ ಕಾರಣ ಕೊರೋನಾ ಜಾತ್ರೆ ಮಾಡಿದ್ದಾರೆ. ದೃಶ್ಯ ಆರು, ಶಿವಮೊಗ್ಗ. ಶಿವಮೊಗ್ಗಕ್ಕೆ ಹೂ ಮಾರಾಟ ಮಾಡಲು ತಂದಿದ್ದ ಶಿಕಾರಿಪುರದ ರೈತ ರಸ್ತೆಯಲ್ಲೇ ಎಲ್ಲವನ್ನ ಬಿಸಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ಲಾಕ್ಡೌನ್ ಇರೋ ಕಾರಣ ಹೂ ಮಾರಾಟವಾಗಿಲ್ಲ, ಎಲ್ಲವನ್ನು ಮನೆಗೆ ವಾಪಸ್ ತಗೊಂಡು ಹೋಗೋದಕ್ಕೂ ಆಗಲ್ಲ, ಹೀಗಾಗಿ ಎಲ್ಲಾ ಹೂವನ್ನ ಶಿವಮೊಗ್ಗದ ಪೊಲೀಸ್ ಚೌಕಿಯಲ್ಲಿ ಬಿಸಾಡಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ದಿವಸ ಮಧ್ಯಾಹ್ನಕ್ಕೆ ಬರ್ಬೇಕು, ಮಧ್ಯಾಹ್ನ ಬರಕ್ ಬಿಡಲ್ಲ. ಈಗ ತಮ್ಮ ಸೇಲ್ ಆಗಿಲ್ಲ, ಎರಡು ಮೂರು ಸಾವಿರ ರೂಪಾಯಿ ಮಾಲ್ ಅದು. ದೃಶ್ಯ ಏಳು, ಸಂಬಂಧಿಕರಿಂದಲೇ ಸೋಂಕಿತೆಯ ಶವ ಸಂಸ್ಕಾರ. ನೋಡಿ ಮರದ ಕೆಳಗೆ ಹೇಗೆ ಶವ ಇಟ್ಟು ಹೋಗಿದ್ದಾರೆ. ತುಮಕೂರಿನ ಪಾವಗಡದ ಮರಡಿಪಾಳ್ಯದಲ್ಲಿ ನಡೆದ ಘಟನೆ ಇದು. ಸೋಂಕಿಗೆ ತುತ್ತಾಗಿ ಸತ್ರೆ ಸಿಬ್ಬಂದಿಯೇ ಅಂತ್ಯಕ್ರಿಯೆ ಮಾಡಬೇಕು, ಆದ್ರೆ ಸಿಬ್ಬಂದಿ ಬಂದಿಲ್ಲ ಅಂತ ಕಾದು ಕಾದು ಸುಸ್ತಾದ ಸಂಬಂಧಿಕರೇ ಅಂತ್ಯಕ್ರಿಯೆ ಮುಗಿಸಿದ್ರು. ದೃಶ್ಯ ಎಂಟು, ವಾರ್ ರೂಮ್ಗೆ ಸಿಎಂ ವಿಸಿಟ್. ಬೆಡ್ ದಂಧೆ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಮಾಡಿದ್ಮೇಲೆ ಸರ್ಕಾರ ಎಚ್ಚೆತ್ತುಕೊಳ್ತಿದೆ. ಇವತ್ತು ಸಿಎಂ ಯಡಿಯೂರಪ್ಪ ಕೋವಿಡ್ ವಾರ್ ರೂಮ್ಗಳಿಗೆ ಭೇಟಿ ಕೊಟ್ಟು ಖುದ್ದು ಪರಿಶೀಲಿಸಿದ್ರು. ಗಂಭೀರ ಸ್ವರೂಪದ ರೋಗ ಲಕ್ಷಣಗಳಿಲ್ಲದವರು 30 ದಿನಗಳಿಂದ ಆಸ್ಪತ್ರೆಗಳಲ್ಲಿ ಠಿಕಾಣಿ ಹೂಡಿದ್ದು ಗಮನಕ್ಕೆ ಬಂತು. ಸುಮಾರು 800ಕ್ಕೂ ಹೆಚ್ಚು ರೋಗಿಗಳನ್ನ ಇವತ್ತೇ ಡಿಸ್ಚಾರ್ಜ್ ಮಾಡಿ ಅಂತ ಎಚ್ಚರಿಕೆ ಕೊಟ್ರು. ಈಗ 30 ದಿನ 337 ಜನ ಪೇಷಂಟ್ ಇದ್ದಾರೆ, ಅಗತ್ಯ ಏನಿದೆ? ಅವ್ರು ಬೇರೆಯವ್ರಿಗೆ ಜಾಗ ಬಿಟ್ಟು ಕೊಡಬೇಕು. ಅದೇ 20 ದಿನ ಇರುವಂಥವ್ರು 503 ಜನ ಇದ್ದಾರೆ. ಈ ಥರ ಅನಗತ್ಯವಾಗಿ ಮನೆಗೋಗಿ ಟ್ರೀಟ್ಮೆಂಟ್ ತೊಗೊಳ್ದೇ ಹಾಸ್ಪಿಟ್ಲಲ್ಲೇ ಇದ್ದು ಯಾರು ಸೀರಿಯಸ್ ಪೇಷಂಟ್ ಇದ್ದಾರೆ ಅವ್ರು ಬಂದು ಅಲ್ಲಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಅವಕಾಶ ಆಗದೆ ಇರುವಂಥದ್ದು ಎಲ್ಲವೂ ಸಹ ಈ ಮಾಹಿತಿಗಳು ಇದರಿಂದ ಸಿಗ್ತಾ ಇದೆ. ಬಹಳ ವ್ಯವಸ್ಥಿತವಾಗಿ ಇದನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಯಾರು ಕೂಡ ಉದಾಸೀನ ಬೇಡ,
ನಿಮ್ ನಿಮ್ಮ ಕ್ರಮಗಳು, ಮುನ್ನೆಚ್ಚರಿಕೆ ಕ್ರಮಗಳನ್ನು ನೀವು ತೆಗೆದುಕೊಳ್ಳಿ. ಎಲ್ಲ ಮೂಲಗಳಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಶಿಸ್ತು, ನಮ್ಮ ಸಂಯಮ, ನಮ್ಮೆಲ್ಲರ ಒಗ್ಗಟ್ಟು, ನಮ್ಮೆಲ್ಲರ ಹೋರಾಟದ ಫಲದಿಂದ ಇವತ್ತು ನಾವು ಕೋವಿಡ್ ಅನ್ನ ಗೆಲ್ಲಬೇಕಾಗಿದೆ, ಎರಡನೇ ಅಲೆಯನ್ನ ಗೆಲ್ಲಬೇಕಾಗಿದೆ. ಅದಕ್ಕೆ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರವನ್ನ ನಾನು ಕೇಳ್ತೀನಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.